ರೆಡ್ಡಿ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅವಾಂತರ ಆಗಿದೆ ಸರ್ ನಿನ್ನೆ ಮಳೆಗೆ? ಯಾಕಂದ್ರೆ ವಿಪರೀತ ಮಳೆ ಹೊಡೆದಿದೆ ನಿನ್ನೆ ಮಾತ್ರ. ಹೌದು, ಏನೇನು? ನಮ್ಮಲ್ಲಿ ಹಾ ಹೇಳಿ ಸರ್. ಎರಡು ವ್ಯಾಲಿ ಬರುತ್ತೆ. ಹಾ, ಒಂದು ಮನೆ ಎರಡ ರಸ್ತೆ ಬೈರ್ಸಂದ್ರದಿಂದ ಅದು ಅಗ್ರದ ಮೇಲೆ ಸೇರ್ಕೊಳ್ಳೋದು ಒಂದು. ಅಲ್ಲಿ ನಮ್ಗೆ ಈ ಸಲ ಹೆಚ್ಚೇನ್ ಸಮಸ್ಯೆ ಏನು ಆಗ್ಲಿಲ್ಲ. ಫೆಬ್ರವರಿ ಮಾರ್ಚ್ ಅಲ್ಲಿ ಸ್ವಲ್ಪ ಊಳೆಲ್ಲ ತೆಗೆದಿದ್ರು ಮೈಂಟೆನೆನ್ಸ್ ಅವರು, ಏನ್ ಸಮಸ್ಯೆ ಆಗ್ಲಿಲ್ಲ. ಇನ್ನೊಂದು ಈ ವಾಟರ್ ವೇ ಅಂತ ಮಾಡ್ತಾ ಇದಾರೆ, ಈ ಸಿಟಿ ಮಾರ್ಕೆಟ್ ಇಂದ ಹಿಡಿದು ಬಿಳ್ಳಡೂರು ಕೆರೆವರೆಗೂ ಕೂಡ ಒಂದ್ ಮಾಡ್ತಾ ಇದಾರೆ. ಆ ಭಾಗದಲ್ಲಿ ಕೋರ್ಮಂಗ್ಲ ವ್ಯಾಲಿ, ಆ ವ್ಯಾಲಿನಲ್ಲಿ ಸ್ವಲ್ಪ ನಮ್ಗೆ ತೊಂದರೆ ಆಯ್ತು. ಈ ಪೋತಪ್ಪಗದ ಅದೇನಾಯ್ತು, ಮೋರಿನೇ ಉಕ್ಕಿ ಹರಿದು ಬಿಡ್ತು. ಮೋರಿಗೆನೆ ಉಕ್ಕಿ ಹರಿಯಿತು. ಮೋರಿಗಿಂತಲೂ ಅದು ಮೂರಡಿ ಇದಿರುತ್ತಲ್ಲ, ಬ್ಯಾರಿಕೇಡ್ ಗೋಡೆ ಕಟ್ಟಿರ್ತಾರಲ್ಲ, ಅದ್ರ ಮೇಲೂ ಕೂಡ ಓವರ್ ಫ್ಲೋ ಆಯ್ತು. ಮತ್ತೆ ವಿವೇಕ್ ನಗರ್ ಬ್ರಿಡ್ಜ್ ಮೇಲೂ ಕೂಡ ನೀರ್ ಹರಿಯಿತು, ಬ್ರಿಡ್ಜ್ ಮೇಲೆ ನೀರ್ ಹರಿಯಿತು. ಅದರಿಂದ ನಮ್ಗೇನಾಯ್ತು, ಪೋತ್ಲಪ್ಪ ಗಾರ್ಡನ್ನಲ್ಲಿ ಒಂದು ಎರಡ್ ಮೂರು ರಸ್ತೆಗೆ ನೀರು ಹೋಯ್ತು. ಅದಾದ್ಮೇಲೆ ಆರ್ನೇ ಬ್ಲಾಕ್ ಅಲ್ಲಿ ಒಂದು ಹತ್ತೆರಡು ಮನೆಗೆ ನೀರು ಹೋಯ್ತು. ಎಂ ಗಾರ್ಡನ್ ಅಲ್ಲಿ ಒಂದು ಎರಡ್ ಮೂರು ಸೆಲ್ಲರ್ ಗಳಿಗೆ ನೀರು ಹೋಗಿದೆ. ಅದಾದ್ಮೇಲೆ ಅಶ್ವಿನಿ ಲೇಔಟ್ ಅಲ್ಲಿ ಒಂದು ಮೂರ್ನಾಲ್ಕು ಅಪಾರ್ಟ್ಮೆಂಟ್ ಗೆ ಸೆಲ್ಲರ್ ಅಲ್ಲಿ ನೀರು ಹೋಗಿದೆ. ಒಂದೋ ಎರಡು ಮನೆಗೆ ಸ್ವಲ್ಪ ಇದಾಗಿದೆ. ಅಷ್ಟ್ ಬಿಟ್ರೆ ಆಮೇಲೆ ನಮ್ಮ ಅಗರ ಇದೆಯಲ್ಲ, ಎಸ್ ಟಿ ಪಿ ಇದೆಯಲ್ಲ, ಎಸ್ ಟಿ ಪಿನೇ ಮುಳುಗೋಯ್ತು. ಅಂದ್ರೆ ಪೂರ್ತಿ ಮಿಷನರೀಸ್ ಎಲ್ಲ ನೀರು ತುಂಬೋಯ್ತು. ಅದರಿಂದ ಅಲ್ಲಿ ಪಂಪ್ ಮಾಡಕ್ಕಾಗದೆ ಅಲ್ಲಿ ಜೇ ಬ್ಲಾಕ್ ಅಂತ ಬರುತ್ತೆ. ಆ ಜೇ ಬ್ಲಾಕ್ ಅಲ್ಲಿ ಇಷ್ಟು ವರ್ಷ ಏನ್ ಸಮಸ್ಯೆ ಇರಲಿಲ್ಲ, ಮೂರು ವರ್ಷದಿಂದ. ಅದು ಸ್ವಲ್ಪ ಅಲ್ಲಿ ಒಂದು ಎರಡ್ ಮೂರು ರಸ್ತೆಯಲ್ಲಿ ಇದಾಯ್ತು. ಇದು ಇಷ್ಟು ಈ ಬಾರಿ ನಡೆದಿರ್ತಕ್ಕಂಥದ್ದು. ಸರ್ ಸರ್, ಈಗ ನೋಡಿ, ಮುಂಗಾರುಕ್ಕಿಂತ ಮೊದಲೇ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ, ಇನ್ನು ಮುಂಗಾರು ಶುರುವಾಗ್ಲಿಲ್ಲ. ಆದ್ರೆ ಈಗಾಗ್ಲೇ ಸರ್ಕಾರ ಕೂಡ ಎಚ್ಚೆತ್ಕೋಬೇಕಾಗಿತ್ತಲ್ವಾ ಸರ್? ಯಾಕಂದ್ರೆ ಚರಂಡಿ ಕ್ಲೀನ್ ಮಾಡಿಸೋದಿರ್ಬೋದು, ಈಗ ಕೆಲವು ಕಾಮಗಾರಿಗಳು ನೋಡಿ ಎಲ್ಲ ಅರ್ಧಕ್ಕೆ ನಿಂತು ಬಿಟ್ಟಿದೆ, ಅರ್ಧರ್ಧ ಆಗಿದೆ. ಮೋರಿ ಎಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ, ಕೆಲವು ಮ್ಯಾನ್ ಹೋಲ್ಸ್ ಎಲ್ಲ ಓಪನ್ ಇದೆ ಕಾಮಗಾರಿಗಳು. ಇಂಥ ಮಳೆ ನೀರು ನುಗ್ಗದಾಗ ಎಲ್ಲಿ ಹೊಂಡ, ಎಲ್ಲಿ ಚರಂಡಿ, ಏನು ಗೊತ್ತಾಗಲ್ಲ, ಕಷ್ಟ ಆಗುತ್ತೆ. ಇದರಲ್ಲಿ ಎರಡು ವಿಚಾರ ಬರುತ್ತೆ. ಒಂದು ಕೆಲಸ ಮುಗಿದಿರ್ತಕ್ಕಂಥದ್ದು, ಆಮೇಲೆ ಕೆಲವು ಆನ್ ಗೋಯಿಂಗ್ ವರ್ಕ್ಸ್ ಇರುತ್ತೆ. ನಮ್ಮಲ್ಲಿ ಉದಾಹರಣೆಗೆ ಒಂದು ಪ್ರಾಜೆಕ್ಟ್ ವರ್ಕ್ ನಡೀತಾ ಇದೆ, ಅವ್ರಿಗೆ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಅವರು ಕೂಡ ನಿಧಾನ ಮಾಡ್ತಾ ಇದಾರೆ. ಆಮೇಲೆ ಎರಡನೇದ ಏನಾಯ್ತು, ನಮ್ಗೆ ಎರಡು ವರ್ಷದಿಂದ ಸ್ಟಾರ್ ಮೌಂಟೇನಿಂಗ್ ಅಂತ ಹೇಳಿ ನಮ್ಗೆ ಹಣ ಬಿಡುಗಡೆ ಮಾಡ್ಲಿಲ್ಲ, ಎಕ್ಸೆಪ್ಟ್ ಅವ್ರು ನಡೀತಿರ್ತಕ್ಕಂತ ಒಂದ್ ಪ್ರಾಜೆಕ್ಟ್ ಬಿಟ್ರೆ. ಆಮೇಲೆ ಮೊನ್ನೆ ಒಂದು 1,500 ಕೋಟಿ ಅಂತ ಕೊಟ್ರು, ಅದರಲ್ಲಿ ನನ್ನ ಕ್ಷೇತ್ರಕ್ಕೆ ಮತ್ತು ಜಯನಗರ ಕ್ಷೇತ್ರಕ್ಕೆ ಸೊನ್ನೆ. ನಾನು ಪ್ರೆಸ್ ಮೀಟ್ ಮಾಡು ಕೂಡ ಹೇಳಿದ್ದೆ, ಈ ತರ ನಮ್ ಕ್ಷೇತ್ರಕ್ಕೆ ಒಂದ್ ರೂಪಾಯಿ ಕೊಟ್ಟಿಲ್ಲ, ಜಯನಗರ ಕ್ಷೇತ್ರಕ್ಕೂ ಕೊಟ್ಟಿಲ್ಲ ಅಂತ ನಾನು ಪ್ರೆಸ್ ಮೀಟ್ ಮಾಡಿ ಧರಣಾ ಕೂಡ ಮಾಡ್ತೀನಿ ಅಂದೆ. ಆಮೇಲೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಮಂಜಾತರು ಇಲ್ಲ, ಸಿಎಂ ಅವ್ರ ಗಮನಕ್ಕೆ ಬಂದಿದೆ, ಕೊಡ್ತೀವಿ ಅಂದ್ರು. ಮತ್ತೆ ಕೊಡ್ಲೂ ಇಲ್ಲ, ನಾನು ಕೊಡ್ಲೂ ಇಲ್ಲ, ಎರಡು ವರ್ಷ ನಾವು ಕೊಡ್ಲೇ ಇಲ್ಲ, ಕೊಡ್ಲೇ ಇಲ್ಲ. ನೋಡಿ, ಇದು ಒಂದ್ ಕಾರಣ ಆಯ್ತು. ಇದು ಆಮೇಲೆ ಇನ್ನೊಂದೇನಂದ್ರೆ, ನೆನೆ ವಿಪರೀತ ಮಳೆ, ಡ್ರೈನ್ಸ್ ಓವರ್ ಫ್ಲೋ ಆಗೋಯ್ತು, ಅದು ಒಂದು ನಮ್ಗೆ ತೊಂದರೆ ಆಯ್ತು. ನಿಜ ನಿಜ. ಈಗ ಪರಿಹಾರ ಕಾರ್ಯ ಹೆಂಗ್ ನಡೀತಾ ಇದೆ ಸರ್? ಈಗ ಯಾಕಂದ್ರೆ ಕೂಡ ಸಿಕ್ಕಾಪಟ್ಟೆ ಮಳೆ ಇದೆ ಅಂತ ಹೇಳಲಾಗ್ತಿದೆ. ಪಾಪ ರಾತ್ರಿಯಿಂದಾನೆ ಎಲ್ಲ ಕಡೆ ಬಂದು ಇದೆಲ್ಲ ಡಿ ವಾಟರಿಂಗ್ ಮಾಡೋದು ಎಲ್ಲ ಕೂಡ ಮಾಡ್ತಾ ಇದಾರೆ. ನಾನು ಬೆಳಿಗ್ಗೆ ಆರ್ನೇ ಬ್ಲಾಕ್ ಹೋಗಿದ್ದೆ, ಎಂ ಗಾರ್ಡನ್ ಹತ್ರ ಹೋಗಿದ್ದೆ, ಮತ್ತೆ ಆರ್ನೇ ಬ್ಲಾಕ್ ಸಿಕ್ಸ್ತ್ ಬ್ಲಾಕ್ ಫೋರ್ತ್ ಬ್ಲಾಕ್ ಹೋಗಿದ್ದೆ. ಅಲ್ಲೆಲ್ಲ ಅಂತ ಮೊದಲು ಫ್ರೀತ ನೀರು ತುಂಬ್ಕೊಂಡ್ಬಿಡೋದು ಫೋರ್ತ್ ಬ್ಲಾಕ್. ನೀವು ಒಂದು 5-6 ವರ್ಷದಿಂದ ನಾವೊಂದು ಪ್ಯಾರಲಲ್ ಡ್ರೈನ್ ಮಾಡಿದ್ವಿ ಅಗರ ಕೆರೆವರೆಗೂ ಕೂಡ, ಇಲ್ಲಿಂದಾನೆ ತಗೊಂಡೋಗಿ ಡ್ರೈನ್ ಮಾಡಿದ್ರಿಂದ ಆ ಭಾಗ ಎಲ್ಲ ನಮ್ಗೆ ಈಗೇನ್ ಸಮಸ್ಯೆ ಕಾಣಿಸ್ತಿಲ್ಲ. ಇವನ್ ಎಸ್ ಸಿ ಬಿಲ್ಡ್ ಎಲ್ಲೂ ಕೂಡ ಲಾಸ್ಟ್ ಟೈಮ್ ಎಲ್ಲ ತೊಂದರೆ ಆಗಿತ್ತು, ಈ ಸಲ ಅದೇನ್ ತೊಂದರೆ ಆಗ್ಲಿಲ್ಲ. ಇದು ನೀರು ಓವರ್ ಫ್ಲೋ ಆಗಿದ್ರಿಂದ ಜಾಸ್ತಿ ವಿಪರೀತ ಮಳೆಯಿಂದ ನಮ್ಗೆ ತೊಂದರೆ ಆಯ್ತು, ಇಲ್ಲಾಂದ್ರೆ 4-5 ವರ್ಷದಲ್ಲಿ ಏನ್ ತೊಂದರೆ ಆಗಿರ್ಲಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಸರ್ಕಾರಕ್ಕೆ ಈಗಲೂ ಮನವಿ ಮಾಡ್ತೀನಿ ಮಾಧ್ಯಮದ ಮುಖಾಂತರ, ಹೇಳಿ ಸರ್, ಈ ಸ್ಟಾರ್ ಮಾಲ್ ಟ್ರೈನ್ ಇಂಥದ್ರಲ್ಲೆಲ್ಲ ತಾರತಮ್ಯ ಮಾಡಕ್ ಹೋಗ್ಬೇಡಿ. ಪಕ್ಷ ನೋಡಿದ್ರೆ ಎಲ್ಲೆಲ್ಲಿ ಸ್ಟಾರ್ ಮಾಲ್ ಟ್ರೈನ್ ಬರುತ್ತೋ ಹಣ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಮತ್ತೆ ಕಾಂಟ್ರಾಕ್ಟರ್ಸ್ ಗೆ ಬಿಲ್ ಬೇಗ ಪೇಮೆಂಟ್ ಮಾಡಿ ಅಂತ ಕೂಡ ಹೇಳ್ಕೊಡ್ತೀನಿ. ಎಸ್ ಎಸ್ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಬಿಟಿವಿ ಜೊತೆ ಮಾತನಾಡಿದ್ದಕ್ಕೆ.